ವಿದ್ಯುತ್ ತಗುಲಿ ವ್ಯಕ್ತಿಯೊಬ್ಬನ ಸಾವು. ವಿದ್ಯುತ್ ತಗುಲಿ ವ್ಯಕ್ತಿಯೊಬ್ಬನ ಸಾವು. ರಾಜು ಕುರುವರ್ 35. ಬೆಳಗಾವಿಯ ರುಕ್ಮಿಣಿ ನಗರದ ನಿವಾಸಿಯಾದ ರಾಜು ಕುರುವರ್ ಎಪಿಎಂಸಿಯ ಹತ್ತಿರವಿರುವ ಕೆಎಸ್ಆರ್ಪಿ ಕ್ವಾರ್ಟರ್ಸ್ನಲ್ಲಿ ಮೋಡಕ ಮತ್ತು ರದ್ದಿ ಆರಿಸಲು ಹೋಗಿದ್ದ ರಾಜು ಕುರುವರ್ ವಿದ್ಯುತ್ ತಗುಲಿ ಸಾವಿಗೀಡಾದ ಪರಿಸ್ಥಿತಿ ಇಂದು ಕಂಡುಬಂದಿದೆ. ರಾಜು ಕುರುವರ್ ಈತನು ರದ್ದಿ ಆರಿಸಲು ಕೆಎಸ್ಆರ್ಪಿ ಕ್ವಾರ್ಟರ್ಸ್ನಲ್ಲಿ ಹೋದಾಗ ವಿದ್ಯುತ್ ತಗುಲಿ ಸಾವಿಗೀಡಾದ ನಂತರವೂ 8 ತಾಸ ನಂತರವೂ ಸ್ಥಳಕ್ಕೆ ಬಾರದ ಕೆಪಿಟಿಸಿಎಲ್ ಅಧಿಕಾರಿಗಳು. ಆದ್ದರಿಂದ ಸ್ಥಳೀಯರಿಂದ ಪ್ರತಿಭಟನೆ ನಂತರ ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ಕೊಡಿಸುವುದಾಗಿ ಆಶ್ವಾಸನೆ ಕೊಟ್ಟ ಕೆಪಿಟಿಸಿಎಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಏಜ್ ವೈಸ್ ಆಫ್ ಕ್ಯಾಲ್ಕುಲೇಷನ್ ಒಂದರಿಂದ 2 ಲಕ್ಷ ತಕ್ಕ ಅಂತ ಸಿಗ್ತದೆ. 2 ಲಕ್ಷ ರೂಪಾಯಿ ಇತ್ತು, ಈಗ ರೀಸೆಂಟಾಗಿ ಸ್ವಲ್ಪ ಹೆಚ್ಚು ಮಾಡೋದಾರೆ. ಏಜ್ ವೈಸ್ ಆಫ್ ಕ್ಯಾಲ್ಕುಲೇಷನ್ ಇದೆ, ಅದಷ್ಟು ಶೀಘ್ರವಾಗಿ ಕೊಡಿಸೋಕೆ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಏನಾಗುತ್ತೆ, ತಪ್ಪು ಯಾರ್ದೈತಿ ಅದು ಅದು ಅಂತ ಸಮಸ್ಯೆ ಇರ್ತದೆ. ಬಟ್ ಆದರೂ ಸ್ವಲ್ಪ ಇಸ್ಸಿಯವ್ರಿಗೆ ಕನ್ವಿನ್ಸ್ ಮಾಡಿಸಿ. ಸರ್, ಈಗ ಅದು ಮುಂದಿನ ಕ್ರಮ ಏನು ಕೈಗೊಳ್ತಿದೆ? ಯಾಕಂದ್ರೆ ಕೆಎಸ್ಆರ್ಪಿನಲ್ಲಿ ಇದು ಸಮಸ್ಯೆ ಭಾಳ ಇದೆ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಮುಂದಿನ ಕ್ರಮ ಏನು ಕೈಗೊಳ್ತೀವಿ? ನೋಟಿಸ್ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿಸಿ, ನಿಮ್ಮ ಇಂಥ ಯು ಎಸ್ ಬಿ ಎಸ್ ನೋಟಿಸ್ ಕೊಟ್ಟು ಡಿಸ್ಕನೆಕ್ಷನ್ ಮಾಡಿ. ಡಿಸ್ಕನೆಕ್ಷನ್ ಮಾಡ್ತೀವಿ, ಇಲ್ಲಾಂದ್ರೆ ಮತ್ತೆ ಅದರ ಪುನರಾವೃತ್ತಿ. ಅಲ್ಲ, ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ 20-25 ವರ್ಷದಿಂದ ಈ ಸಮಸ್ಯೆಗಳನ್ನ ಅವ್ರು ಫೇಸ್ ಮಾಡ್ತಿದ್ದಾರೆ. ಬಟ್ ಅಧಿಕಾರಿ ವರ್ಗ ಆಗಲಿ ಅಥವಾ ಕೆಪಿಟಿಷನ್ದವರಾಗಲಿ ಯಾರು ಅದರ ಕಾಳಜಿ ತಗೋತಾ ಇಲ್ಲ ಅಂತ ಹೇಳ್ತಾರೆ. ಕೆಪಿಟಿಷನ್ದವ್ರಿಗಂತೂ ಸಂಬಂಧ ದೊಡ್ಡದೇ ಇಲ್ಲ, ಡಿಸ್ಟ್ರಿಬ್ಯೂಷನ್ ಕಂಪನಿ ಹೆಸ್ಕಾಮ್ನವ್ರಿಗೆ ಈ ಸಪ್ಲೈ ಕೊಟ್ಟಿರ್ತೀವಿ. ಸರ್ವಿಸ್ ಮೇಂಟೆನೆನ್ಸ್ ಸರ್ ನಿಜ ಸರ್ವಿಸ್ ಮೇಂಟೆನ್ ನಿಮ್ದು ಅವ್ರದ್ದು ಮಧ್ಯೆ ಜೀವಗಳು ಹೋಗಬಾರ್ದು. ಕರೆಕ್ಟ್ ಕರೆಕ್ಟ್, ಅದು ಎಲ್ಲೇ ಫಾಲ್ಟ್ ಆಗಿದಂದ್ರು ನೀವು ಆಕ್ಷನ್ ತಗೋಬೇಕು. ಸೇಫ್ಟಿ ಇಸ್ ಯುವರ್ ಸೈಡ್. ಬಟ್ ನೀವು 15-20 ವರ್ಷದಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಕನ್ಸೆಷನ್ ಯಾಕೆ ಕೊಡ್ತಾ ಇದ್ದೀರಾ? ನಮ್ಮ ನಾಲೆಜ್ ಅಂತ ಯಾವ ಆ ತರ ಇಲ್ಲ ಅಂತ ಅನ್ಸುತ್ತೆ. ಶಾಕ್ದು ಅಥವಾ ಕೇಬಲ್ ಡ್ಯಾಮೇಜ್ ಆಗಿದ್ದು ಸರ್? ಕೇಬಲ್ ಡ್ಯಾಮೇಜ್ ಆದದ್ದು ನಿಮ್ ನಾಲೆಜ್ ಇದೆ ಅಂತ ಹೇಳ್ತಾರೆ ಅವರು. ಇಲ್ಲ ಅನ್ಸುತ್ತೆ, ವಿಚಾರಿಸಿ ನಾನು ಬೇಡ, ನನಗೆ ಒಂದು ಪ್ಯಾಸೆಂಜರ್ ಫೋನ್ ಮಾಡಿದ್ರು ವಿಚಾರಿಸಿನಿ. ನಮ್ಮ ನಾಲೆಜ್ ಕೇಬಲ್ ಡ್ಯಾಮೇಜ್ ಆ ಥರ ನಾವು ಇಡೋದಿಲ್ಲ, ಡಿಸ್ಕನೆಕ್ಟ್ ಮಾಡಿಬಿಡ್ತೀವಿ ಇಮಿಡಿಯೇಟಾಗಿ. ಯಾಕಂದ್ರೆ ಇಟ್ ಈಸ್ ಹೆಜಾರ್ಡಸ್ ಹೆಜಾರ್ಡಸ್, ಯಾಕಂದ್ರೆ ಓವರ್ಹೆಡ್ ಲೈನ್ ಸರಿ ಇದ್ದು ಬರೀ ಸರ್ವಿಸ್ ವಾರ ಸಲುವಾಗಿ ನಾವು ಇಡೋ ಪ್ರಶ್ನೆ ಇರೋಂಗಿಲ್ಲ, ಮತ್ತು ಲೈನ್ ಸ್ಟ್ಯಾಂಡ್ ಆಗೋದು. ಕೇಬಲ್ ಡ್ಯಾಮೇಜ್ ಇದ್ದಿದ್ದು ದೇ ಹ್ಯಾವ್ ಓವರ್ಹೆಡ್ ಸರ್ವಿಸ್ ತೊಗೊಂಡಿರಲಿ ಒಂದು 2 ಬಾಕ್ಸ್. ಕೇಬಲ್ ಚೇಂಜ್ ಮಾಡಲಿಕ್ಕೆ ನಾವು ಇಮಿಡಿಯೇಟ್ ನೋಟಿಸ್ ಕೊಡ್ತೀವಿ, ಮತ್ತು ನೋಟಿಸ್ ಕೊಟ್ಟಮೇಲೆ ಅವ್ರು ಮಾಡಲಿಲ್ಲ ಅಂತಂದ್ರೆ ಸಮಸ್ಯೆ ಆಗುತ್ತೆ, ಅವರೇ ಮಾಡ್ಕೊಬೇಕಾಗುತ್ತೆ. ಅಲ್ಲ, ನೋಟಿಸ್ ಕೊಟ್ಟಮೇಲೂ ಮಾಡಲಿಲ್ಲ ಅಂದ್ರೆ ಪವರ್ ನಿಮ್ಮ ಹತ್ರನೇ ಇದೆ? ಇಲ್ಲ, ಪವರ್ ಸಪ್ಲೈ ಡಿಸ್ಕನೆಕ್ಟ್ ಮಾಡ್ತೀವಿ ಅಂತ ಮಾಡ್ತೀವಿ. ಅದ ನಮ್ಗೆ ಗೊತ್ತಿರೋಂಗೆ ಕೆಎಸ್ಆರ್ಪಿ ಪೂರ್ತಿ ಕ್ವಾರ್ಟರ್ಸ್ದೆಲ್ಲ ಅದೇ ಸಮಸ್ಯೆ ಇದ್ದಾವೆ. ಯಾಕಂದ್ರೆ ಯಾರು ಓನರ್ ಆಗಿ ಸ್ವಂತ ಇರೋದಿಲ್ಲ ಅಂತಾರೆ ಅಲ್ಲಿ, ಹಿಂಗಾಗಿ ಯಾರು ಸ್ವಂತ ದುಡ್ಡು ಹಾಕಿ ವೈರ್ ಜಗ್ಗೋದಿಲ್ಲ. ಕೆಎಸ್ಆರ್ಪಿ ನೀವು ಪೂರ್ತಿ ಆಕ್ಷನ್ ತಗೊಳ್ಳೋವರೆಗೂ ಇಂಥ ಸಮಸ್ಯೆಗಳನ್ನ ಫೇಸ್ ಮಾಡ್ತಾನೆ ಇರಬೇಕಾಗುತ್ತೆ. ವಿಚಾರಿಸ್ತೇನೆ ನಾವು, ಕನ್ಸ್ಯೂಮರ್ ಯಾರಾದ್ರೂ ಅವರಿಗೆ ಅವ್ರಿಗೆ ಇಂಟಿಮೇಟ್ ಮಾಡ್ತೀವಿ, ಎಲೆಕ್ಟ್ರಿಕ್ ಇನ್ಸ್ಪೆಕ್ಟರ್ ಇಂಟಿಮೇಟ್ ಮಾಡ್ತೀವಿ. ಇಷ್ಟು ಆಗಲಿಲ್ಲ ಅಂದ್ರೆ ನಾವು ವಿಲ್ ಹ್ಯಾವ್ ಟು ಲಾಜ್ ಕಂಪ್ಲೇಂಟ್ ವಿತ್ ಪೊಲೀಸ್. ಅವರಿಗೆ ಕಾಯಿಪಲ್ಲೆ ಮಾರೋರು ಟಿ ಸಿ ಕೆಳಗೆ ಕೂತಿರ್ತಾರೆ, ಹೇಳಪ್ಪ ಹೇಳಪ್ಪ ಯಾರಿಗೆ ಕೊಡೋದು ನೋಟಿಸ್? ನಾವು ಒಂದು ಕಂಪ್ಲೇಂಟ್ ಲಾಜ್ ಮಾಡಿ, ಯಾಕಂದ್ರೆ ಜನರಿಗೆ ತಮ್ಮ ಇದನ್ನು ಒಂದು ಸ್ವಲ್ಪ ಇದು ಮಾಡಬೇಕಲ್ಲ, ಮತ್ತು ಅವರಿಗೆ ಒಂದಿಷ್ಟು ತಿಳುವಳಿಕೆ ಹೇಳ್ತೀವಿ. ನೀವು ನಿಮ್ಮ ಯಾರು ಮೇಂಟೆನೆನ್ಸ್ ಜೊತೆಗೆ ಟೈಪ್ ಮಾಡಿ. ಸರಿ, ನಿಮ್ಮ ಹೆಸರು ಡಿಸಿಗ್ನೇಷನ್ ಹೇಳಿ? ನನ್ನ ಎಸ್ ಭುವನೇಶ್ವರ್ ಅಂತ, ಈ ನಗರ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಇಂಟರ್ದ್ಯೂಸ್ ನಂಗೆ ಆದಷ್ಟು ಬೇಗ ಲಕ್ಷಂತೂ ಗ್ಯಾರಂಟಿ ಸಿಗ್ತದೆ, ಹೆಚ್ಚು ಸಿಗ್ತದೆ. ಇವರು ಈಗ ಆಗೋಗಿದೆ, ಇವರು ಏನ್ ಮಾಡಕ್ ಅವರು ಇದ ಆದ್ರೆ ಇವ್ರು ನಿಮ್ಗೇನ್ ನಿಮ್ ಕುಟುಂಬಕ್ಕೆ ಹೆಲ್ಪ್ ಮಾಡ್ಬೇಕಲ್ಲ, ಇವ್ರ ನೆಕ್ಕಿ ಮಾಡ್ತಾನೆ ಅಂತ ಮಾತು ಕೊಟ್ಟಾರ, ಮತ್ ಸರ್ಕಾರದಿಂದ ಏನ್ ಸಿಗ್ಬೇಕು ಮಾಡಿಸ್ತಾರ? ಆಯ್ತು ಮಾಡ್ಸನ್ರಮ್ಮ, ಕರ್ಕೊಂಡು ಹೋಗ್ಬಿಡ್ರಿ, ಕರ್ಕೊಂಡು ಹೋಗ್ಬಿಡ್ರಿ, ಕರ್ಕೊಂಡು ಹೋಗ್ಬಿಡ್ರಿ ಪಾಪ. ಈಗೆಲ್ಲ ಅವ್ನ ಅಂತ್ಯಕ್ರಿಯೆ ಸಲುವಾಗಿ ಏನೆಲ್ಲ ಏರ್ಪಾಟ್ ಮಾಡ್ಬೇಕಲ್ಲ, ಅವ್ನ್ ಏನ್ ಅಂತ್ಯಕ್ರಿಯೆ ಏರ್ಪಾಟ್ ಮಾಡ್ಕೊಡ್ರಿ. ಕೆಎಸ್ಆರ್ಪಿಯಲ್ಲಿಯ ಅಸ್ತವ್ಯಸ್ತವಾದ ವಿದ್ಯುತ್ ಕೇಬಲ್ ಅನ್ನು ಜೋಡಣೆ ಮಾಡುವ ತನಕ ಅಲ್ಲಿಯ ವಿದ್ಯುತ್ ಅನ್ನು ಸ್ಥಗಿತಗೊಳಿಸಲಾಗುವುದು ಎಂದು ಕೆಪಿಟಿಸಿಎಲ್ ಅಧಿಕಾರಿಗಳು ಅಲ್ಲಿನ ನಿವಾಸಿಗಳಿಗೆ.
ಏನ್ ಮಾಡ್ತಾ ಇದ್ದ? ಎಷ್ಟ್ ಜನ ಮನೆಯಲ್ಲಿ? ನಾಲ್ಕು ಮಕ್ಕಳು. ನಾಲ್ಕು ಮಕ್ಕಳು ದೊಡ್ಡವರಿದ್ದಾರೆ ಅಥವಾ ಚಿಕ್ಕವರು? ನೀ ಯಾವಾಗ ಮಾತಾಡಿದೀಗ? ಅವ್ರ ಜೊತೆನಾ ಬೆಳಗ್ಗೆ ಮಾತಾಡ. ಕೆಲ್ಸಕ್ಕೆ ಹೋಗ್ತೇನೆ ಅಂತ ಹೇಳೋದಾ ಅಥವಾ? ಅವನು ಏನು ಹೇಳಿಲ್ಲ, ನಾನು ಊರಿಂದ ಬರ್ತಾ ಇದ್ದೇನೆ ಮತ್ತೆ ಮನೆಗೆ ಇರೋ ಸಂಡೆ. ಅವನು ಇರಲ್ಲ ಮತ್ತೆ ಆಯ್ತು ನೀವು ಬಾ ಅಂತ ಇಷ್ಟೊಂದು ಇಟ್ಟು ಬಿಟ್ಟ ಫೋನ್. ನಿಮಗ್ ಯಾವಾಗ ತೆಗೆದಿತ್ತು? ಆಗಿದೆ. ಯಾವಾಗ ಆಗಿತ್ತು ಅಂತ ತಿಳಿತು? ಇದಾಗಿದ್ದು ಒಂದು ಗಂಟೆಗೆ ಆಗಿದೆ ಅಂತ ನನಗೆ ಬೆಳಗ್ಗೆ ಅವ್ರು ಫೋನ್ ಮಾಡಿದ್ರು. ಬೆಳಗ್ಗೆ ಎಷ್ಟು 8:00 ಫೋನ್ ಮಾಡಿದ್ರು ಅವ್ರು.